ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ. ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ 2023-24. ತಂಡ ಚಿಕ್ಕತುಪ್ಪೂರು. ಪ್ರಸ್ತುತಿ ಶಿಲ್ಪಾ ಕಿರಣಗಿ ಹಾಗೂ ಪ್ರತಿಭಾ ಎಸ್.ಜೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎಂಬ ಉಕ್ತಿಯಂತೆ ರೈತ ಬಂಧುಗಳ ಜೊತೆಗೂಡಿ 3 ತಿಂಗಳುಗಳ ಕಾಲ ಅವರೊಡನೆ ಒಡನಾಟದಿಂದಿರುತ್ತೇವೆ. ಅವರಿಗಿರುವ ಕೃಷಿ ಅನುಭವವನ್ನು ಪಡೆದು ನಮ್ಮಲ್ಲಿರುವ ಕೃಷಿ ಜ್ಞಾನವನ್ನು ಪಸರಿಸುತ್ತೇವೆ. ಕಾರ್ಯಕ್ರಮದ ಮೊದಲ ಘಟ್ಟವಾದ ಮಾಹಿತಿ ಸಂಗ್ರಹವನ್ನು ದಿನಾಂಕ 11/10/2023 ಮತ್ತು 12/10/2023 2 ದಿನಗಳ ಕಾಲ ರೈತರ ಅಂಕಿಅಂಶಗಳನ್ನು ಕಲೆ ಹಾಕಿದೆವು. ದಿನಾಂಕ 16/10/2023 ನಿಗದಿಪಡಿಸಿದ ಅಳ್ಳಿಗೆ ಬಂದು ನೆಲೆಸಿದೆವು. ದಿನ 1 ಬೆಳಿಗ್ಗೆಯ ಸಮಯ ಸ್ವಚ್ಛತಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಂಡದವರೆಲ್ಲರೂ ಸೇರಿ ಚಿಕ್ಕತುಪ್ಪೂರಿನ ಸಾರ್ವಜನಿಕ ಸ್ಥಳಗಳಾದ ಅಂಗನವಾಡಿ, ಶಾಲೆಗಳು, ಆಸ್ಪತ್ರೆ ಹಾಗೂ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವುದರ ಮೂಲಕ ಊರಿನ ಗ್ರಾಮಸ್ಥರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದೆವು. ಸಂಜೆಯ ಸಮಯ ಗ್ರಾಮದ ಚಟುವಟಿಕೆಯನ್ನು ತಿಳಿಯಲು ಸಂಜೆ 6:30ಕ್ಕೆ ಕಾರ್ಯಕ್ರಮದ ಮೊದಲ ಹಂತವಾಗಿ ಗ್ರಾಮಸ್ಥರೊಡನೆ, ಊರಿನ ಮುಖಂಡರೊಡನೆ ಹಾಗೂ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಸಂಯೋಜಕರು ಹಾಗೂ ಸಹ ಸಂಯೋಜಕರ ಸಮ್ಮುಖದಲ್ಲಿ ಸಾಮಾನ್ಯ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ನಮ್ಮ ಕಾರ್ಯಕ್ರಮದ ಉದ್ದೇಶವನ್ನು ಹಾಗೂ ನಾವು ಈ ಊರಿನಲ್ಲಿ ಕೈಗೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜನರಿಗೆ ತಿಳಿಸಿದೆವು. ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಮುತ್ತಪ್ಪ ಚಿಗಡೋಳಿ ಸರ್ ಅವರು ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಜೈ ತಂತ್ರಜ್ಞಾನ್ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಊರಿನ ಮುಖಂಡರು ನಾವು ಈ ಹಳ್ಳಿಗೆ ಬಂದಿರುವುದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದರು. ಇದರ ಜೊತೆಗೆ ಇನ್ನೂ ಹಲವಾರು ರೈತರಿಗೆ ಉಪಯುಕ್ತ ಕಾರ್ಯಕ್ರಮವನ್ನು ನಮ್ಮಿಂದ ನಿರೀಕ್ಷಿಸಿದರು. ಈ ರೀತಿಯಾಗಿ ನಮ್ಮ ತಂಡದ ವಿದ್ಯಾರ್ಥಿಗಳು ಹಾಗೂ ರೈತರ ಚರ್ಚೆಯೊಂದಿಗೆ ಸಾಮಾನ್ಯ ಸಭೆ ಯಶಸ್ವಿಯಾಗಿ ಪೂರ್ಣಗೊಂಡಿತು. ದಿನ 3 ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾಲೇಜಿನ ವಿಶೇಷ ಅಧಿಕಾರಿಗಳಾದ ಸಿ ದೊರೆಸ್ವಾಮಿ ಸರ್ ಹಾಗೂ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಸಂಯೋಜಕರು, ಸಹ ಸಂಯೋಜಕರು, ಪ್ರಾಧ್ಯಾಪಕರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಕಾರ್ಯಕ್ರಮವು ಪ್ರಾರಂಭವಾಯಿತು. ಪ್ರಾಥಮಿಕವಾಗಿ ಸಂಗ್ರಹಿಸಿದ ಮಾಹಿತಿಯನ್ನು ಗ್ರಾಮಸ್ಥರೊಂದಿಗೆ ವಿಶ್ಲೇಷಿಸಿದೆವು. ಈ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಯೋಜನೆ ಮತ್ತು ನಿರ್ವಹಣೆಯಲ್ಲಿ ಗ್ರಾಮೀಣ ಜನರ ಜ್ಞಾನ ಮತ್ತು ಅಭಿಪ್ರಾಯಗಳನ್ನು ಸಂಯೋಜಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬೆಳೆ ಗೋಪುರವನ್ನು ಮಾಡಿ ಗ್ರಾಮದಲ್ಲಿರುವ ರೈತರಿಂದ ವಾರ್ಷಿಕವಾಗಿ ಬೆಳೆಯುವ ಬೆಳೆಗಳ ಬಗ್ಗೆ ಅರಿವು ಮೂಡಿಸಿ ವಿವರಿಸಲಾಯಿತು. ಇದರ ಜೊತೆಗೆ ಸಾಮಾಜಿಕ ನಕ್ಷೆ, ಚಪಾತಿ ನಕ್ಷೆ, ಮೀನು ಮೂಳೆ ನಕ್ಷೆ, ಸಮಸ್ಯಾತ್ಮಕ ವೃಕ್ಷ, ರೈತನ ಸಮಸ್ಯೆ, ದಿನಚರಿ ರೇಖೆ, ಜಾನುವಾರುಗಳ ಗೋಪುರ, ಇನ್ನು ಹಲವಾರು ವಿಚಾರಗಳನ್ನು ರೈತರಿಗೆ ತಿಳಿಸಲಾಯಿತು. ಹೀಗೆ ಕಾರ್ಯಕ್ರಮವು ಯಶಸ್ವಿ ಪಥದತ್ತ ಸಾಗಿತ್ತು. ದಿನಾಂಕ 17/10/2023 - 22/10/2023 ಪ್ರತಿದಿನ ಇಬ್ಬರು ವಿದ್ಯಾರ್ಥಿಗಳು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಬರುವ ರೈತರ ಸಮಸ್ಯೆಗಳನ್ನು ತಿಳಿದುಕೊಂಡು ಅದಕ್ಕೆ ಸೂಕ್ತವಾದ ಸಲಹೆಯನ್ನು ನೀಡುತ್ತಿದ್ದಾರೆ. ಇದರ ಜೊತೆಗೆ ಉಳಿದಿರುವ ವಿದ್ಯಾರ್ಥಿಗಳು ದೈನಂದಿನ ಚಟುವಟಿಕೆಯ ಜೊತೆಗೆ ರೈತರ ಹೊಲಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳನ್ನು ಸಂಪರ್ಕಿಸಿ ರೈತರಿಗೆ ಸಲಹೆಯನ್ನು ಕೊಡುವ ಕಾರ್ಯಕ್ರಮ ವಾರದುದ್ದಕ್ಕೂ ನಡೆಯುತ್ತಿದೆ. ಧನ್ಯವಾದಗಳು.